ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಗುಣ ಸ್ವಭಾವ ಬೇರೆ ಬೇರೆ ಇರುತ್ತೆ ಕೆಲವೊಬ್ಬರದ್ದು ಸಿಮಿಲರ್ ಅನಿಸುತ್ತೆ ಕೆಲವೊಬ್ರದ್ದು ಬೇರೆ ಬೇರೆ ಅನಿಸುತ್ತೆ ಯಾಕೆ ಅಂದರೆ ಅದನ್ನು ಕೆಲವೊಂದು ಚಹರೆಯಿಂದ ಮುಖದಲ್ಲಿರೋ ಮುಖ ಹೇಗಿದೆ ಅನ್ನೋದ್ರಿಂದ ಮತ್ತು ಕೈ ಹೇಗಿದೆ ಬೆರಳುಗಳು ಮತ್ತು ಹಸ್ತ ಸಾಮುದ್ರಿಕಾಯಿಂದ ನ್ಯೂಮರಾಲಜಿಯಿಂದ ಈ ರೀತಿ ಬೇರೆ ಬೇರೆ ಸಂಖ್ಯೆಯಿಂದ ನೋಡ್ಬೋದು ಈ ಸಂಖ್ಯೆಗಳು ಮತ್ತು ಹುಟ್ಟಿದ ವರ್ಷ ಹುಟ್ಟಿದ ದಿನಾಂಕ ಈ ಥರ ತುಂಬ ವಿವಿಧ ರೀತಿಯಲ್ಲಿ ನಾವು ಅವ್ರ ಗುಣ ಯಾವ ರೀತಿ ಇರುತ್ತೆ ಅಂತ ಹೇಳ್ಬೋದು ಮತ್ತು ಅವರು ಯಾವ ತಿಂಗಳು ಹುಟ್ಟಿರ್ತಾರೆ ಮತ್ತು ಯಾವ ವಾರ ಹುಟ್ಟಿರ್ತಾರೆ ಯಾವ ದಿನ ಹುಟ್ಟಿರ್ತಾರೆ ಅದರಿಂದನೂ ಕೂಡ ಅವರ ಗುಣ ಸ್ವಭಾವನ ಹೇಳ್ಬೋದು ಹಾಗೆ ನಾನಿವತ್ತು ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಯಾವುದೇ ವರ್ಷ ಆಗಿರ್ಬೋದು ಯಾವುದೇ ತಿಂಗಳಾಗಿರ್ಬೋದು ಆದರೆ ಅವರು ಹುಟ್ಟಿರೋದು ಆರನೇ ತಾರೀಕು ಹದಿನೈದನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಆಗಿರಬೇಕು ಅಂಥವ್ರು ಯಾವ ರೀತಿ ಇರ್ತಾರೆ ಅವ್ರಿಗೆ ಯಾವ ಬಣ್ಣ ಆಗುತ್ತೆ ಯಾವ ನಂಬರ್ ಆಗುತ್ತೆ ಅವರು ಯಾವ ಫೀಲ್ಡಲ್ಲಿ ಚೆನ್ನಾಗಿ ವರ್ಕ್ ಮಾಡ್ಬೋದು ಯಾವುದೂ ಆಗಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನೀವು ಈ ದಿನಾಂಕದಲ್ಲಿ ಹುಟ್ಟಿರೋರಾಗಿದೆ ಅಂದರೆ ಆರು ಹದಿನೈದು ಇಪ್ಪತ್ತ್ನಾಲ್ಕನೇ ತಾರೀಕಲ್ಲಿ ಹುಟ್ಟಿರೋರಾಗಿದರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ಹುಟ್ಟಿದ್ರೆ ಅವ್ರಿಗೆ ಶೇರ್ ಮಾಡಿ ಅವರ ಅಭಿಪ್ರಾಯನ ತಿಳ್ಸೋಕ್ಕೆ ಹೇಳಿ ಬನ್ನಿ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಹುಟ್ಟಿದವರ ಸ್ವಭಾವ ಹೇಗಿರುತ್ತೆ ಅಂತ ಹೇಳ್ತೀವಿ ಇವರು ಶುಕ್ರಗ್ರಹ ಆರು ಅಂದರೆ ಶುಕ್ರಗ್ರಹ ಇವರನ್ನು ಶುಕ್ರಗ್ರಹ ಆಳೋದು ಶುಕ್ರಗ್ರಹ ಅಂದರೆ ನಮಗೆ ದುಡ್ಡು ಕಾಸು ಎಲ್ಲ ಬರುತ್ತೆ ಅಂತ ಹೇಳ್ತೀವಿ ಹಾಗೆ ಇವರು ಶ್ರೀಮಂತಿಕೆಯನ್ನು ಇಷ್ಟಪಡ್ತಾರೆ ಅಂದರೆ ಇವರು ತುಂಬ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಅಂತ ಆಸೆ ಪಡ್ತಾರೆ ಮತ್ತು ಅದೇ ಥರ ಲೀಡು ಕೂಡ ಮಾಡ್ತಾರೆ ತುಂಬ ಜನ ಇವರು ಅದಕ್ಕೋಸ್ಕರ ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾರೆ ಇವರು ಆಮೇಲೆ ಇವರು ಡ್ರೆಸ್ಸಿಂಗ್ ಸೆನ್ಸ್ ನೋಡ್ಬೋದು ಯಾವಾಗಲೂ ಐರನ್ ಆಗಿರೋ ಬಟ್ಟೆನೇ ಹಾಕೋತಾರೆ ಐರನ್ ಇರೋ ಬಟ್ಟೆ ಹಾಕೊಳ್ಳೋದೇ ಇಲ್ಲ ಮತ್ತು ಪರ್ಫ್ಯೂಮ್ ಜಾಸ್ತಿ ಯೂಸ್ ಮಾಡ್ತಾರೆ ಯೂಶಲಿ ಪರ್ಫ್ಯೂಮ್ ಯಾರು ಯೂಸ್ ಮಾಡ್ತಾರೋ ಅವ್ರಿಗೆ ಗ್ರಹ ಚೆನ್ನಾಗಿರುತ್ತೆ ಲಕ್ಷ್ಮಿ ಕಟಾಕ್ಷ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಇವರಿಗೆ ಡ್ರೆಸ್ಸಿಂಗ್ ಸೆನ್ಸ್ ಹೆಂಗಿರುತ್ತೆ ಅಂದರೆ ಯಾವುದೇ ಸಮಾರಂಭಕ್ಕೆ ಹೋದ್ರೂ ಕೂಡ ಅಲ್ಲಿ ಇವ್ರನ್ನ ಎಲ್ಲರೂ ಅಟ್ರಾಕ್ಟ್ ಮಾಡಿ ಅಂದರೆ ಇವರು ಅಟ್ರಾಕ್ಟ್ ಆಗ್ತಾ ಇರ್ತಾರೆ ಎಲ್ಲರೂ ಇವ್ರನ್ನ ಅಟ್ರಾಕ್ಟಿಂಗ್ ನೋಡ್ತಾ ಇರ್ತಾರೆ ತಿರುಗಿ ಆ ರೀತಿ ತುಂಬ ಚೆನ್ನಾಗಿ ಏನೇ ಇರ್ಬೋದು ಇವರು ಚೆನ್ನಾಗಿ ರೆಡಿ ಆಗಬೇಕು ಚೆನ್ನಾಗಿರಬೇಕು ಚೆನ್ನಾಗಿ ಕಾಣಿಸ್ಕೋಬೇಕು ಆ ರೀತಿ ಇರ್ತಾರೆ ಮತ್ತು ನ್ಯಾಯ ಅನ್ಯಾಯ ಅಂದರೆ ಇವ್ರು ನ್ಯಾಯೋತ್ಪರವಾಗಿ ನಿಲ್ತಾರೆ ಆದರೆ ಸುಳ್ಳನ್ನ ಚೆನ್ನಾಗೇ ಹೇಳ್ತಾರೆ ಇವರು ವಯಸ್ಸಿಗೆ ಮೀರದ ಕಲಿಕೆ ಇರುತ್ತೆ ಅಂದರೆ ಏನಂದರೆ ಈ ಕೆಲವೊಬ್ರು ಕಣ್ಣಲ್ಲಿ ನೋಡಿದ್ನ ಕೈಯಲ್ಲಿ ಕಲಿತಾರೆ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ನ ಅದನ್ನು ನೆನ್ಪಿಟ್ಕೊಂಡು ಅದನ್ನು ಹಾಗೆ ಮಾಡುವಂಥ ಕೆಲಸಗಳನ್ನ ತುಂಬ ಚೆನ್ನಾಗಿ ಕಲಿತಾರೆ ಇವ್ರಿಗೆ ಒಂದ್ಸರಿ ಹೇಳ್ಕೊಟ್ರೆ ಸಾಕು ಅದನ್ನು ತುಂಬ ಚೆನ್ನಾಗಿ ಕಲಿತ್ಕೊಂಡು ಮಾಡ್ತಾರೆ ಕೆಲವೊಬ್ರು ನೋಡಿದ ತಕ್ಷಣ ಅವರು ಕಣ್ಣಲ್ಲಿ ನೋಡಿದ್ನ ಅಯ್ಯೋ ಸೊಕ್ಕ ಮಾಡ್ತಾನಪ್ಪ ಇವ್ನಗೇನು ಹೇಳ್ಕೊಡ್ಬೇಕು ಯಾವಾಗಲೂ ನೋಡಿದ್ನ ಈಗಲೂ ಹೇಳ್ತಾನಲ್ಲ ಅಂತ ಹೇಳ್ತಾರೆ ಅಂಥವ್ರು ಹುಟ್ಟಿರೋದೇ ಈ ರಾಶಿ ಈ ದಿನಗಳಲ್ಲಿ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕಲ್ಲೇ ಹುಟ್ಟಿರ್ತಾರೆ ಆಮೇಲೆ ಇವರು ಯಾವುದೇ ಕೆಲಸಗಳನ್ನ ಮಾಡಬೇಕು ಗ್ರೂಪ್ ಗ್ರೂಪಲ್ಲಿ ಇದ್ದು ಗುಂಪಲ್ಲಿ ಇದ್ದಾಗ ಮಾಡಬೇಕು ಅಂದಾಗ ಯಾರು ಮಾಡ್ತೀರಾ ಯಾರು ಜವಾಬ್ದಾರಿ ತಗೊಳ್ತೀರಾ ಅಂದರೆ ನಾನು ಜವಾಬ್ದಾರಿ ತಗೊಳ್ತೀನಿ ಅಂತ ಬರ್ತಾರೆ ಯಾವುದೇ ಹಿಂದು ಮುಂದೆ ನೋಡಲ್ಲ ಜವಾಬ್ದಾರಿಯನ್ನು ತಗೊಂಡು ಅದನ್ನ ಆದಷ್ಟು ತುಂಬ ಚೆನ್ನಾಗಿ ನಿರ್ವಹಿಸೋದು ನಿರ್ವಹಿಸ್ತಾರೆ ಇವರು ಇವರು ಒಂದು ಏನು ಅಂದರೆ ಸೆನ್ಸಿಟಿವ್ ಸ್ವಭಾವ ಯಾರಾದರೂ ಏನಾದ್ರು ಅಂದರೆ ಅದನ್ನು ಬೇಗ ಬೇಜಾರು ಮಾಡ್ಕೊಂಬಿಡ್ತಾರೆ ಅದರಿಂದ ಹೊರಗಡೆ ಬರ್ತಾರೆ ಬಟ್ ಸ್ವಲ್ಪ ಜಾಸ್ತಿ ಟೈಮ್ ಸಮಯ ತೊಗೊಳ್ತಾರೆ ಅದರಿಂದ ಹೊರಗಡೆ ಬರೋದಕ್ಕೆ ಆಮೇಲೆ ಇವ್ರಿಗೆ ಯಾವುದೇ ಕೆಲಸ ಹೇಳಿದ್ರು ತುಂಬ ಫಾಸ್ಟಾಗಿ ಅಂದರೆ ಮ್ಯಾಜಿಕ್ ರೀತಿ ಯಾವುದೇ ಯಾವ ರೀತಿ ಮಾಡಿದರೆ ಬೇಗ ಆಗುತ್ತೆ ಅನ್ನೋದು ಯೋಚನೆ ಮಾಡಿಕೊಂಡು ಆ ರೀತಿ ಮಾಡುವಂಥ ಸ್ವಭಾವದಾರ ಆಗಿರ್ತಾರೆ ಮತ್ತು ಇವರು ತಮ್ಮ ಫ್ಯಾಮಿಲಿಗೆ ಟೈಮ್ ಕೊಡ್ತಾರೆ ಮತ್ತು ಫ್ಯಾಮಿಲಿನ ತುಂಬ ಇಷ್ಟಪಡ್ತಾರೆ ಇವರು ಯಾವ ಫೀಲ್ಡಲ್ಲಿ ಇದು ಮಾಡ್ತಾರೆ ಅಂದರೆ ಇವ್ರಿಗೆ ಶುಕ್ರಗ್ರಹ ಇವರು ತುಂಬ ಚೆನ್ನಾಗಿ ರೆಡಿ ಆಗೋದು ಆ ಥರ ಇರೋದ್ರಿಂದ ಇವರು ಮೇಕಪ್ ಇಂಡಸ್ಟ್ರಿ ಮತ್ತು ಫಿಲಮ್ ಇಂಡಸ್ಟ್ರಿ ಟಿ ವಿ ಇಂಡಸ್ಟ್ರಿ ಫ್ಯಾಷನ್ ಇಂಡಸ್ಟ್ರಿ ಮಾಡೆಲ್ ಆಗಿರ್ಬೋದು ಮ್ಯೂಸಿಷಿಯನ್ ಆಗಿರ್ಬೋದು ರೈಟರ್ಸ್ ಆಗಿರ್ಬೋದು ಮತ್ತು ಪೊಯೆಟು ಆ ಹೋಟೆಲ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇನ್ಫ್ಲೂಯೆನ್ಸರ್ ಆಗಿ ವರ್ಕ್ ಮಾಡ್ತಾರಲ್ಲ ಅವರುಗಳು ಈ ದಿನಗಳಲ್ಲಿ ಹುಟ್ಟಿರೋರಿಗೆ ಈ ಕೆಲಸಗಳೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಇವ್ರಿಗೆ ಎಜುಕೇಶನ್ ಫೀಲ್ಡ್ ಅಷ್ಟಾಗಿ ಬರಲ್ಲ ಮತ್ತೆ ಇವರು ಯಾವ ದೇವ್ರನ್ನ ಆರಾಧನೆ ಮಾಡಬೇಕು ಅಂದ್ರೆ ಲಕ್ಷ್ಮೀನಾರಾಯಣರನ್ನ ಆರಾಧನೆ ಮಾಡಬೇಕು ಈ ಶುಕ್ರವಾರ ಅಂದ್ರೆ ನಾವು ಮಹಾಲಕ್ಷ್ಮೀನ ಹೇಳ್ತೀವಿ ಆ ಶುಕ್ರಗ್ರಹಗೂ ಮಹಾಲಕ್ಷ್ಮಿ ಆದರೆ ಲಕ್ಷ್ಮಿ ಒಬ್ಬರನ್ನೇ ನಾವು ಕರೆದ್ರೆ ಆಗೋಲ್ಲ ಹಾಗಾಗಿ ಲಕ್ಷ್ಮೀ ನಾರಾಯಣ ಇಬ್ರು ಕರೆದ್ರೆ ತುಂಬ ಒಳ್ಳೇದು ಇವ್ರಿಗೆ ಮತ್ತು ಆಂಜನೇಯನ ದೇವಸ್ಥಾನ ಆಂಜನೇಯ ಸ್ವಾಮಿನೂ ಆರಾಧನೆ ಮಾಡಬೇಕು ಇವ್ರಿಗೆ ದೇವಸ್ಥಾನಗಳಿಗೆ ಹೋಗಿ ಆ ದಿನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಮಾಡಿಸ್ತಾ ಇದ್ರೆ ಅವ್ರಿಗೆ ತುಂಬ ಒಳ್ಳೇದಾಗುತ್ತೆ ಇವ್ರಿಗೆ ಯಾವ ನಂಬರ್ ಆಗಿಬರಲ್ಲ ಅಂದರೆ ಮೂರನೇ ನಂಬರ್ ಆಗಿಬರಲ್ಲ ಒಂದು ನಾಲ್ಕು ಐದು ಒಂಬತ್ತು ಆಗಿಬರುತ್ತೆ ಮತ್ತೆ ಯೆಲ್ಲೋ ಕಲರ್ ಆಗಲ್ಲ ರೆಡ್ ಕಲರ್ ಇವ್ರಿಗೆ ತುಂಬ ಚೆನ್ನಾಗಿ ಆಗುತ್ತೆ ಇದಿಷ್ಟು ಆರು ಹದಿನೈದು ಇಪ್ಪತ್ತ್ನಾಲ್ಕನೇ ತಾರೀಕು ಹುಟ್ಟಿದವರ ಸ್ವಭಾವ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಾನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ದಿನಾಂಕಗಳಲ್ಲಿ ಹುಟ್ಟಿದವರು ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯನೇ ತಿಳಿಸಿ ಅಕಸ್ಮಾತ್ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಹುಟ್ಟಿದರೆ ಈ ದಿನಾಂಕಗಳಲ್ಲಿ ಅವ್ರಿಗೂ ಕೂಡ ಶೇರ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ